ನಮಸ್ಕಾರ ಬಾಸೋ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರಿ, ಸಾರ್ ಎಚ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಮ್ಯಾಚ್ ಪ್ರಿಡಿಕ್ಟೆಡ್ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ಹೇಳಿದ್ದೆ. ಮುಂಬೈ ಇಂಡಿಯನ್ಸ್ ಗೆದ್ದು ತೀರಿದ್ದಾರೆ, ಹ್ಯಾಟ್ರಿಕ್ ವಿನ್ನ ರಿಜಿಸ್ಟರ್ ಮಾಡಿದ್ದಾರೆ. ಮುಂಬೈ ಇಂಡಿಯನ್ಸ್ ಫಸ್ಟ್ ಎರಡು ಮ್ಯಾಚ್ನ ಸೋತಾದ್ಮೇಲೆ ಏನು ಗುರು ಹಿಂಗೆ ಆಡ್ತಿದೆ, ಡಬ್ಬಾ ಸ್ಟಾರ್ಟ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅಂತ ಅಂದಾಗ ಮೂರಕ್ಕೆ ಮೂರು ಮ್ಯಾಚ್ ಇವಾಗ ಹ್ಯಾಟ್ರಿಕ್ ಇದು ತೋರಿಸಿದ್ರೆ ಇಲ್ಲ ಗುರು, ನಮ್ಮ ಟೀಮಲ್ಲಿ ಗತ್ತು ಗಮ್ಮತ್ತು ಎಲ್ಲ ಇದೆ ಗುರು ಅಂತ. ಒನ್ ಆಫ್ ದ ಪವರ್ಫುಲ್ ಸೈಡ್ ಥರ ಕಾಣಿಸಿದೆ ಮುಂಬೈ ಇಂಡಿಯನ್ಸ್. ಇವತ್ತಿನ ಮ್ಯಾಚ್ನ ನೋಡ್ತು ಅಂತಂದರೆ ಅರ್ಜುನ್ ಟೆಂಡೂಲ್ಕರ್ ಮಸ್ತ್ ಬೌಲಿಂಗ್ನ ಬೇರೆ ಮಾಡಿರೋದು ಗುರು. ಲಾಸ್ಟ್ ಓವರು ಅದು ಯಾವ ರೇಂಜಿಗೆ ಕಾನ್ಫಿಡೆನ್ಸ್ ಇತ್ತೋ ಗೊತ್ತಿಲ್ಲ ರೋಹಿತ್ ಶರ್ಮಾಗೆ. ಸೊ ಇನ್ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗೆ ಕೊಡುವಂಥದ್ದು, ಬಟ್ ಸಖತ್ತಾಗಿ ಮಾಡಿದ್ರು ಗುರು ಲಾಸ್ಟ್ ಓವರು. ಕ್ರೆಡಿಟ್ ಕೊಡಲೇಬೇಕು. ಹೌದು, ಸಚಿನ್ ಟೆಂಡೂಲ್ಕರ್ ಅವರ ಮಗ ಅನ್ನೋ ಹೆಸರು ಆಬ್ವಿಯಸ್ ಇದೆ, ಬಟ್ ಇಲ್ಲಿಂದ ಅವರು ಡಿಫ್ರೆಂಟ್ ಹೆಸರನ್ನೇ ತೊಗೊಂಡೋಗ್ಬೇಕು, ಅರ್ಜುನ್ ಟೆಂಡೂಲ್ಕರ್ ಅನ್ನೋ ಹೆಸರನ್ನ ತೊಗೊಂಡೋಗ್ಬೇಕು. ಸೊ ಅದಕ್ಕೆ ಪರ್ಫೆಕ್ಟಾಗಿ ಇವತ್ತು ಆಡಿದ್ರೆ ಅಂತ ಹೇಳ್ಬೇಕು. ಇನ್ಫ್ಯಾಕ್ಟ್ ಫಸ್ಟ್ನೇ ವಿಕೆಟ್ನ ಕೂಡ ಇವತ್ತು ರಿಜಿಸ್ಟರ್ ಮಾಡಿದರೆ ಅದು ಲಾಸ್ಟ್ ವಿಕೆಟು. ಮುಂಬೈ ಇಂಡಿಯನ್ಸ್ ಅವರ ಬ್ಯಾಟಿಂಗ್ ವಿಚಾರಕ್ಕೆ ಬಂತು ಅಂದರೆ ಇಶಾನ್ ಕಿಶಾನ್ ಮತ್ತು ರೋಹಿತ್ ಶರ್ಮಾ ಅವರು ಒಂಥರ ಅಗ್ರೆಸಿವ್ ಇಂಟೆಂಟಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಫುಲ್ 12 ತೊಗೊಳಕ್ಕೆ ಪವರ್ ಪ್ಲೇಲಿ ಸ್ಟಾರ್ಟ್ ಮಾಡಾದ್ಮೇಲೆ ಒಂದು ಸಾಫ್ಟ್ ಡಿಸ್ಮಿಸಲ್ ಬೇಗನೆ ಔಟ್ ಆದಮೇಲೆ ಇಶಾನ್ ಕಿಶನ್ ಅವರು ಕೂಡ ಸ್ವಲ್ಪ ಕ್ಯಾರಿ ಮಾಡ್ತಾರೆ, ಅದನ್ನು ಸ್ವಲ್ಪ ಡೀಸೆಂಟ್ ಸ್ಕೋರ್ನ ಕಲೆ ಹಾಕ್ತಾರೆ. ಅದಾದಮೇಲೆ ಗೊತ್ತಿರೋದು ನಿಮಗೆ, ಕ್ಯಾಮರಾನ್ ಗ್ರೀನ್ ಅವರು ಲಾಸ್ಟ್ರು ಕಡೆ ಅಂತದ್ರಿಗೂ ನಿಂತ್ಕೊಂಡು ಇನ್ಫ್ಯಾಕ್ಟ್ ಒಂದೊಂದು ಮ್ಯಾಚ್ ಒಬ್ಬರು ಫಾರ್ಮಿಗೆ ಬರ್ತಾರೆ ಮುಂಬೈ ಇಂಡಿಯನ್ಸಲ್ಲಿ. ಲಾಸ್ಟ್ ಮ್ಯಾಚ್ ಸೂರ್ಯ ಫಾರ್ಮಿಗೆ ಬಂದಿದ್ದು, ಈ ಮ್ಯಾಚ್ ಫೇಲ್ ಆದರು, ಬಟ್ ಈ ಮ್ಯಾಚ್ ಗ್ರೀನ್ ಅವರು ಫಾರ್ಮ್ಗೆ ಬಂದಿರೋದು, ಬ್ಯಾಟಿಂಗಲ್ಲಿ ಇವ್ರು ಫಾರ್ಮ್ ಇರಲಿಲ್ಲ. ಸೊ ಇದೊಂಥರ ಗುಡ್ ನ್ಯೂಸ್ ಅಂತ ಹೇಳಬೇಕು ಮುಂಬೈ ಇಂಡಿಯನ್ಸ್ಗೆ. ಕಾರ್ಡ್ ಕಡೆ ಅಂತದ್ರಿಗೂ ನಿಂತ್ಕೊಂಡು 192 ಏನು ಹೊಡೆದ್ರೆ ಇದಕ್ಕೆ ಮೈನ್ ಸ್ಟ್ರೆಂತ್ ಕೊಟ್ಟಿದ್ದು ಕ್ಯಾಮ್ರಾನ್ ಗ್ರೀನ್. ಯಾಕಂದರೆ ಒಂದು ಎಂಡಲ್ಲಿ ನಿಂತ್ಕೊಂಡು ಕಚ್ಕೊಂಡು ಆಡಿದ್ರು ತಿಲಕ್ ವರ್ಮಾ ಅವರ ಇನ್ನಿಂಗ್ಸ್ನ ಮರೆಯಂಗಿಲ್ಲ. ಸೊ ಇವರಿಬ್ಬರ ಕಾಂಟ್ರಿಬ್ಯೂಷನ್ ಇದೆ. ಸೊ ಅದೇ ಒಂಥರ ಬುನಾದಿ ಆಗ್ತು ಅಂತ ಹೇಳಬೇಕು. ಕಿಶಾನ್ ಚೆನ್ನಾಗೇ ನಡೆದಿದ್ದಾರೆ ಆ್ಯಕ್ಚುಲಿ. ಸೊ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಆಡಿದ್ರು, ಈ ಮ್ಯಾಚ್ ಒಂದು ರೇಂಜಿಗೆ ಸ್ಕೋರ್ ಮಾಡಿದರೆ ಆ್ಯಕ್ಚುಲಿ ಎಲ್ಲರಿಂದ ಒಂಥರ ಒಂದು ಡೀಸೆಂಟ್ ಸ್ಕೋರ್ ಬಂದೆ, ಬಟ್ ಸೂರ್ಯ ಅವ್ರು ಸ್ವಲ್ಪ ಫ್ಲಾಪ್ ಆದರು ಅಂತ ಹೇಳಬೇಕು. ಬಟ್ ಲಾಸ್ಟ್ ಮ್ಯಾಚ್ ಕ್ಲಿಕ್ ಆಗಿದ್ರು, ಈ ಮ್ಯಾಚ್ ಫ್ಲಾಪ್ ಆಗಿದ್ರೆ ನೋಡೋಣ. ಅವ್ರಿಗೆ ಏನೋ ಕ್ಯಾಪ್ಟನ್ಸಿ ಕೊಟ್ಟರೆ ಆಡ್ತಾರೆ ಅಂತ ಕಾಣಿಸಿದೆ ಸೂರ್ಯ ಅವರು ಈ ಒಂದು ಟೂರ್ನಮೆಂಟ್ನ ನೋಡ್ತು ಅಂದರೆ. ಯಾಕಂದರೆ ಕ್ಯಾಪ್ಟನ್ಸಿ ಕೊಟ್ಟರು ಒಂದೇ ಒಂದು ಮ್ಯಾಚ್ ಕರೆಕ್ಟಾಗಿ ಆಡಿದ್ದೀನಿ, ಎಲ್ಲ ಮ್ಯಾಚಲ್ಲೂ ಕೂಡ ಫ್ಲಾಪ್ ಆಗಿದ್ದಾರೆ. SRH ಬೌಲಿಂಗಲ್ಲಿ ಏನು ಅಂತ ಹೆವಿ ಮಾಡಿದ್ರು, ಪಂಟ್ರು ಬೌಲಿಂಗ್ ಮಾಡಿದ್ರು ಅಂತೆಲ್ಲ ಏನಿಲ್ಲ, ಸರಿಯಾಗಿ ಹಾಕೊಂಡು ವಾಂಚಿದ್ರು ನಟರಾಜನ್ ಅವ್ರಿಗೆ. ಸೊ ಇವರು 193 ಚೇಸ್ ಡೌನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅಗ್ರೆಸಿವ್ ಇಂಟೆಂಟಲ್ಲೇ ಆಬ್ವಿಯಸ್ಲಿ ಪವರ್ ಪ್ಲೇನ ಪುಷ್ ಮಾಡಬೇಕು. ಸೊ ಅಗ್ರೆಸಿವ್ ಇಂಟೆಂಟಲ್ಲಿ ಪುಷ್ ಮಾಡೋಣ ಅಂತ ಹೋದಾಗ ವಿಕೆಟ್ಸ್ಗಳಂತ ಆಬ್ವಿಯಸ್ಲಿ ಬಿದ್ದೇ ಬೀಳುತ್ತೆ. ಲಾಸ್ಟ್ ಮ್ಯಾಚಲ್ಲಿ ಹೌಡಿ ಯುಪ್ಸ್ ಅಂತ ಹ್ಯಾರಿ ಬುರ್ಕು ಕೂಡ ಔಟ್ ಆದರು ಅಂದರೆ ತ್ರಿಪಾಠಿ ಕೂಡ ಸ್ಟಾರ್ಟಿಂಗಲ್ಲೇ ಶಾಕ್ ಕೊಟ್ಟಿದ್ದು. ಮಯಾಂಕ್ ಅಗ್ರವಾಲ್ ಪಾಪ ನಿಂತ್ಕೊಂಡು ಅಮ್ಮ ಅಮ್ಮ ಅಂದ್ಕೊಂಡು ಮತ್ತೆ ಒಂಥರ ಸ್ಲೋ ಇನ್ನಿಂಗ್ಸ್ ಒಂಥರ ಮ್ಯಾರಥಾನ್ ಇನ್ನಿಂಗ್ಸ್ ಆಡ್ದಂಗೆ ಇತ್ತು. ಹೌದು, ಅವರು ಟ್ರೈ ಮಾಡಿದ್ರು ಹೊಡಿಯೋದಕ್ಕೆ, ಬಟ್ ಆಗ್ತಿರ್ಲಿಲ್ಲ ಅಷ್ಟೇ. ಅದೇನೋ ಗೊತ್ತಿಲ್ಲ, ಮಯಾಂಕ್ ಅಗ್ರವಾಲ್ ಒಂಥರ ಸ್ವಲ್ಪ ಸ್ಲೋ ಕಂಪ್ಯಾರಿಟಿವ್ಲಿ ಅವರ ಅಗ್ರೆಸಿವ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಏನಿದೆ. ಸೊ ಅದನ್ನು ಆಡ್ತಾ ಇಲ್ಲ. ಅವರು ಒಂಥರ 40 ಬಾಲಿಗೆ 40 ಪ್ಲಸ್ ರನ್ಸ್ನ ಹೊಡೆದಿದ್ದಾರೆ. ಸೊ ಇದೊಂಥರ ಅವರ ಬ್ರ್ಯಾಂಡ್ ಆಫ್ ಕ್ರಿಕೆಟಲ್ಲಿ ನಾವು ನೋಡಿದ್ರು ಮಯಾಂಕ್ ಅಗ್ರವಾಲೇ ಬೇರೆ. ಬಟ್ ಅವ್ರಿಗೇನೋ ಹೊಡಿಯೋಕ್ಕೆ ಹೋಗ್ತಿದ್ರು, ಬಟ್ ಅದು ಆಗ್ತಿರ್ಲಿಲ್ಲ ಅಷ್ಟೇ. ಸೊ ಗೊತ್ತಿರೋದು ನಿಮಗೆ, ಕ್ಲಾಸನ್ ಅವ್ರು ಬಂದ್ಬಿಟ್ಟು ಯಾವ ರೇಂಜಿಗೆ ಹಾವಳಿ ಮಾಡ್ತಾರೆ ಅಂತ ಒಂದೇ ಓವರಲ್ಲಿ ಪಿಯೂಷ್ ಚಾವ್ಲಾಗೆ ಫುಲ್ 12 ತೊಗೊಂಬಿಡ್ತಾರೆ. ಬ್ಯಾಕ್ ಟು ಬ್ಯಾಕ್ 4, 6, 6, 4 ಈ ಥರ ಎಲ್ಲ ಫುಲ್ 12 ತೊಗೊಂಬಿಟ್ಟು ಅದೇ ಓವರಲ್ಲಿ ಔಟ್ ಆಗೋಗ್ಬಿಡ್ತು. ಒಂದೇ ಓವರಲ್ಲಿ ಒಂಥರ ಎಲ್ಲನೂ ನರಕ ದರ್ಶನನೇ ತೋರಿಸ್ಬಿಟ್ಟಿದ್ರು ಮುಂಬೈ ಇಂಡಿಯನ್ಸ್ಗೆ. ಅದೇ ಥರ ಏನಾದ್ರು ಬಿಟ್ಕೊಂಡಿತ್ತು ಕ್ಲಾಸನ್ನು ಅಂತಂದರೆ ಪಿಯೂಷ್ ಚಾವ್ಲಾ ಏನಾದ್ರು ಅವ್ರು ಔಟ್ ಮಾಡಿರಲಿಲ್ಲ ಅಂತಂದರೆ ಪಕ್ಕ ಈ ಮ್ಯಾಚು ಕ್ಲಾಸನ್ನೇ ಮುಗಿಸಾಕ್ಬಿಡ್ತಿದ್ರು. ಕ್ಲಾಸನ್ ಬಂದ್ಬಿಟ್ಟು ಹಂಗೂ ಒಂದು ಹೋಪ್ನ ಹುಟ್ಟ ಹಾಕ್ಬಿದ್ರು ಇಲ್ಲಾಗೋರು ಏನಾದ್ರು ಒಂದು ಮಾಡ್ಬೋದು ಅಂತ. ಬಟ್ ಯಾವಾಗ ಮಯಾಂಕ್ ಅಗ್ರವಾಲ್ ಅವರ ವಿಕೆಟು ಜೊತೆಗೆ ಕ್ಲಾಸನ್ ಅವ್ರ ವಿಕೆಟ್ ಎಲ್ಲ ವಿಕೆಟು ಮಾರ್ಕ್ರಮ್ ಅವರ ವಿಕೆಟ್ ಎಲ್ಲ ಬಿತ್ತೋ, ಸೊ ಅವಾಗ ಗೊತ್ತಾಯ್ತು ಇಲ್ಲಾಗೋರು ಇದು ಯಾಕೋ ಕಷ್ಟ ಕಾಣಿಸ್ತೈತೆ. ಸನ್ರೈಸ್ ಹೈದರಾಬಾದ್ ಕೈಯಲ್ಲಿರೋ ಮ್ಯಾಚ್ನ ಬಿಟ್ಟಂಗೆ ಕಾಣಿಸ್ತಾ ಇದೆ. ಚೇಸನ್ ಮಾಡಿರ್ಬೋದಾಗಿತ್ತು ಅಂತ ಏನು ಹೆವಿ ಅಂದರೆ ಕ್ಲಾಸನ್ ಅವರು ಯಾವಾಗ ಒಂಥರ ಪುಲ್ ಬ್ಯಾಕ್ ಮಾಡಿದ್ರು ಮ್ಯಾಚ್ನ ಆ ರೇಂಜಿಗೆ ಹೊಡೆದ್ಬಿಟ್ಟು ಪಿಯೂಷ್ ಚಾವ್ಲಾಗಿ. ಇನ್ಫ್ಯಾಕ್ಟ್ ಎಲ್ಲ ಓವರು ಪಿಯೂಷ್ ಚಾವ್ಲಾ ಸಖತ್ತಾಗಿ ಮಾಡಿದ್ರು, ಒಂದೇ ಓವರ್ ಹೊಡೆಸ್ಕೊಂಡಿದ್ದು ನಾಯಿ ಹೊಡೆಸ್ಕೊಂಡಂಗೆ ಕ್ಲಾಸನ್ ಅವರ ಕೈಯಲ್ಲಿ. ಸ್ವಲ್ಪ ಪುಲ್ ಬ್ಯಾಕ್ ಮಾಡಾದ್ಮೇಲೆ ಅದನ್ನು ಕ್ಯಾರಿ ಮಾಡಬೇಕಾಗಿತ್ತು ಸನ್ರೈಸ್ ಹೈದರಾಬಾದು, ಅದನ್ನು ಮಾಡೋದಕ್ಕಾಗಲಿಲ್ಲ, ಅಲ್ಲೇ ಕೆಳಗಡೆ ಬಿದ್ದಿದ್ದು. ಮುಂಬೈ ಬೌಲಿಂಗ್ನ ಮೆಚ್ಕೊಳ್ಳೇಬೇಕು ಮ್ಯಾಮ್, ಎಸ್ಪೆಷಲಿ ಕ್ಯಾಮ್ರಾನ್ ಗ್ರೀನ್. ಈ ಕಡೆ ಬ್ಯಾಟಿಂಗಲ್ಲೂ ಹಾವಳಿ ಪರ್ಫಾರ್ಮೆನ್ಸು, ಬೌಲಿಂಗಲ್ಲೂ ಕೂಡ ಪಕ್ಕ ಎಕಾನಮಿನ ಮೇಂಟೈನ್ ಮಾಡಿದ್ದು. ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ತು ಅಂದರೆ ಸಖತ್ ಒಂದು ವಿಕೆಟು ಕೂಡ ಬಿದ್ದಿದೆ ಅವರಿಗೆ. ಸೊ ಕಂಪ್ಯಾರಿಟಿವ್ಲಿ ಸೊ ಸಖತ್ ಎಕಾನಮಿನ ಮೇಂಟೈನ್ ಮಾಡಿದ್ರು, ಅವ್ರಿಗಂತೂ ಕ್ರೆಡಿಟ್ ಕೊಡಲೇಬೇಕು. ಸೊ ಅದರಿಂದ ಪ್ರಾಬ್ಲಿ ಗೆದ್ದಿರ್ಬೋದು ಕ್ಯಾಮ್ರಾನ್ ಗ್ರೀನ್ ಅವರ ಬೌಲಿಂಗ್ ಇದನ್ನು. ಯಾಕಂದರೆ 29 ರನ್ಸ್ ಅಷ್ಟೇ ಓಡಿಸ್ಕೊಂಡ್ರು, 4 ಓವರ್ನ ಬೌಲಿಂಗ್ ಮಾಡಿಬಿಟ್ಟು ಆಬ್ವಿಯಸ್ಲಿ ಮೆರಿಟು ಕೂಡ ಚೆನ್ನಾಗಿ ಮಾಡಿದ್ರು. ಪಿಯೂಷ್ ಚಾವ್ಲಾ ಅದೇ ಒಂದು ಅವ್ರು ಮಾತ್ರ ಕಾಸ್ಟ್ಲಿ ಆದರೂ ಅದನ್ನು ಬಿಟ್ಟು ಅಂದರೆ ಚೆನ್ನಾಗೇ ಮಾಡಿದ್ದಾರೆ. ಅದಾದಮೇಲೆ ಗೊತ್ತು ತಾನೆ ನಿಮಗೆ, ಸಚಿನ್ ಟೆಂಡೂಲ್ಕರ್ ಅವರ ಮಗ, ಸಚಿನ್ ಟೆಂಡೂಲ್ಕರ್ ಅವರ ಮಗ ಅಂತ ಹೇಳೋಕ್ಕಾಗಿಲ್ಲ, ಅವಾಗ ಅರ್ಜುನ್ ಟೆಂಡೂಲ್ಕರ್ ಅಂತಲೇ ಹೇಳಬೇಕು. ಸೊ ಆ ರೇಂಜಿಗೆ ಪ್ರದರ್ಶನ ಕೊಟ್ಟಿರೋದು. ಲಾಸ್ಟ್ ಅವರು ಪ್ರೆಷರ್ ಸಿಚುವೇಶನಲ್ಲಿ ಬಂದ್ಬಿಟ್ಟು ಡಿಲಿವರ್ ಮಾಡಿ ಸಿಕ್ಕಾಪಟ್ಟೆ ಒಂಥರ ನಾವಂತೂ ಅಂದ್ಕೊಂಡಿದ್ವಿ ಇಲ್ಲ ಬಿಡುಗರು ಏನೋ ಪ್ರೆಷರಲ್ಲಿ ಇರ್ತಾರೆ ಹೊಡ್ಸ್ಕೊಂಡ್ಬಿಡ್ಬೋದು, ಅಟ್ ಲೀಸ್ಟ್ ಕ್ಲೋಸ್ಗೆ ಹೋಗುತ್ತೆ ಏನೋ 20 ರನ್ ಅಂತಾರೆ ಗೊತ್ತಿತ್ತು ನಮಗೆ ಇದು ಹೊಡೆಯೋಕ್ಕಾಗೋದಿಲ್ಲ ಅಂತ. ಬಟ್ ಹತ್ರ ಕಾರು ತೊಗೊಂಡೋಗ್ಬಿಡ್ತಾರೆ ಸನ್ರೈಸ್ ಹೈದರಾಬಾದ್ ಅಂತ ಅಂದ್ಕೊಂಡಿದ್ವಿ. ಬಟ್ ಅದನ್ನು ಡಿಫೆಂಡ್ ಮಾಡ್ಕೊಡಲ್ಲ, ಚೆನ್ನಾಗೇನೆ ಡಿಫೆಂಡ್ ಮಾಡ್ಕೊಂಡ್ರು ಹೊಡ್ಸ್ಕೊಂಡಿಲ್ಲ. ಇನ್ಫ್ಯಾಕ್ಟು ಯಾವುದೇ ಬೌಂಡ್ರಿ
ಮೇಲ್ಗಡೆ ಮೇಲ್ಗಡೆ ಏರ್ಕೊಂಡು ಎರ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಸ್ಟ್ರೀಕ್ ನ ಅಲ್ಲೆಲ್ಲಿ ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಿಡಿಕ್ಷನ್ ಅಂತೂ ಸಕ್ಸಸ್ ಆಗಿದೆ, ನನಗಂತೂ ಖುಷಿ ಇದೆ ಪ್ರಿಡಿಕ್ಷನ್ ಸಕ್ಸಸ್ ಆಗಿರೋದನ್ನ. ಸುಮಾರು ಜನ ಎಸ್ ಆರ್ ಎಚ್ ಅಂತ ಪ್ರಿಡಿಕ್ಟ್ ಮಾಡಿದ್ರೆ, ಯಾಕಂದ್ರೆ ಆರಿ ಬ್ರೂಕು ಮಾರಿ ಬ್ರೂಕ್ ಲಾಸ್ಟ್ ಮ್ಯಾಚ್ ಹಂಗೆ ಹಿಂಗೆ ಅಂತೆಲ್ಲ ಫುಲ್ಲು ಒಂಥರ ಹೆವಿ ಹೋಪ್ಸ್ನ ಇಟ್ಕೊಂಡಿದ್ರಿ. ಎಸ್ ಆರ್ ಎಚ್ ಇಲ್ಲಾಗಿರೋ ಇವತ್ತು ಮಾರ್ಕ್ರಮ್ ಎಲ್ಲ ಅವ್ರ ಕ್ಯಾಪ್ಟನ್ಸಿಲಿ ಮಸ್ತಾಗೆ ಪರ್ಫಾರ್ಮ್ ಮಾಡಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಅವರು ಕೂಡ ಗೆದ್ಬಿಟ್ಟು ಬರ್ತಿದ್ದಾರೆ ಅಂತ. ಸೊ ಅಲ್ಟಿಮೇಟ್ಲಿ ಕಾಲು ಎತ್ಕೊಂಡಿದ್ದು ಎಸ್ ಆರ್ ಎಚ್ ಅವ್ರು. ನೋಡೋಣ, ಅವ್ರು ಹೋಮ್ ಗ್ರೌಂಡಲ್ಲೇ ಕಾಲು ಎತ್ಕೊತಾ ಇದ್ದಾರೆ ಗುರು ಇವರು, ಬೇರೆ ಕಡೆ ಹೋಗಿ ಗೆದ್ದಿದ್ದಾರೆ, ಹೋಮ್ ಗ್ರೌಂಡಲ್ಲೇ ಕಾಲು ಎತ್ಕೊಂತಿದ್ದಾರೆ. ಎರಡು ಮ್ಯಾಚ್ನ ಹೋಮ್ ಗ್ರೌಂಡಲ್ಲೇ ಸೋತಿದ್ದಾರೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಒಬ್ಬ